ಫ್ಯಾಮಿಲಿ ಅಂದರೆ ನನ್ನ ತಾಯಿ ನನ್ನ ತಂಗಿ. ನಾ ಆ್ಯಕ್ಚುಲಿ ನಾನು ನಮ್ಮ ತಂದೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅವ್ರು ಇದ್ದಿದ್ರೆ ತುಂಬ ಖುಷಿ ಪಡ್ತಾ ಇದ್ರು. ಅವನು ಸಿನಿಮಾಯಿಂದ ಹೊರಗೆ ಬಂದಮೇಲೆ ಆ ಜನರ ರೆಸ್ಪಾನ್ಸ್ ಎಲ್ಲ ನೋಡ್ಬೇಕಾದ್ರೆ ತುಂಬ ಖುಷಿಯಾಯಿತು. ಖುಷಿಯಲ್ಲಿ ಕಣ್ಣಲ್ಲಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಸೂರಿ ಸರ್ ನಮ್ಮ ಯಾರನ್ನೂ ಯಾವುದೋ ಇನ್ಫ್ಲೂಯೆನ್ಸಿಂದ ಆಗಲಿ ಅಥವಾ ಯಾರು ಗಾಡ್ ಫಾದರ್ ಇದ್ದಾರೆ ಅಥವಾ ಯಾರು ನಮ್ಮ ಕಡೆಯಿಂದ ಯಾರು ದುಡ್ಡಾಗ್ತಾ ಇದ್ದಾರೆ ಅಂತ ನಮ್ಮ ಯಾರನ್ನೂ ಸಿನಿಮಾಗೆ ತೊಗೊಂಡಿಲ್ಲ. ನಮ್ಮ ಟ್ಯಾಲೆಂಟ್ ನೋಡಿ ಸಿನಿಮಾಗೆ ಚೂಸ್ ಮಾಡಿದ್ದಾರೆ. ಮತ್ತು ನಾವು ಕನ್ನಡದವರು. ನಾನು ಈಗ ನನಗೆ ಗೊತ್ತು ಕನ್ನಡದಲ್ಲಿ ಯಾರು ತುಂಬ ಒಳ್ಳೆ ನಟಿಯರು ಯಾರ್ಯಾರು ಇದ್ದಾರೆ ಅವ್ರು ಎಲ್ರಿಗೂ ಕೂಡ ಕನ್ನಡ ಜನತೆ ಹಾರೈಸಿದ್ದಾರೆ. ಕನ್ನಡ ಸ್ಪಷ್ಟವಾಗಿ ಬರುತ್ತೆ. ಯಾವುದು ಇಂಗ್ಲೀಷ್ ಆಕ್ಸೆಂಟ್ ಹಾಕ್ಕೊಂಡು ಮಾತಾಡಲ್ಲ ಕನ್ನಡನ. ಹಾಗಾಗಿ ಜನ ಸಾಥ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಸೀನ್ಗಳಿಗೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇತ್ತು. ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಗನ್ ತೋರಿಸ್ಕೊಂಡು ನಾನೇನು ಕಾರ್ ಕಿತ್ಕೋತೀನಿ ಫಸ್ಟ್ ಹಾಫಲ್ಲಿ, ಆಮೇಲೆ ಕೆಲವೊಂದು ಡೈಲಾಗ್ಸ್ಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇತ್ತು. ನಾನೇನು ಕೌಂಟರ್ ಕೊಡ್ತಾ ಇದ್ದೆ ಅದಕ್ಕೆ ವಿಕಿದು ರೆಸ್ಪಾನ್ಸ್ ಏನಿತ್ತು ಅದಕ್ಕೂ ಕೂಡ ಜನ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಕೆಂಡಸಂಪಿಗೆ ದಿಸ್ ಎ ಡಿಫ್ರೆಂಟ್ ಜಾನರ್ ಆಫ್ ಫಿಲ್ಮ್. ಈ ರೆಗ್ಯುಲರ್ ಸಿನಿಮಾ ಏನಂತ ಬರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಹೊರತುಪಡಿಸಿ ನಾವೇನೋ ಮಾಡಿದ್ದೀವಿ. ನಮ್ಮ ಆನೆಸ್ಟ್ ಪ್ರಯತ್ನಕ್ಕೆ ನಿಮ್ಮ ಆನೆಸ್ಟ್ ಫೀಡ್ಬ್ಯಾಕ್ ಆ್ಯಂಡ್ ಈ ಥರ ಸಿನಿಮಾಗಳನ್ನು ಜನ ನೋಡಿ ಹಾರೈಸಬೇಕು. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ಬೇಬಿ. ಹಾಯ್, ನಮಸ್ಕಾರ, ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ಸ್ಯಾಂಡ್ಲ್ವುಡ್ ಸೆಂಟ್ರಲ್ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡ್ಲ್ವುಡ್ ಸೆಂಟ್ರಲ್.